ಲೇಡೀಸ್ ಅಂದ್ರೆ ನಾನು ಬೋಸ್ ಅಂತ ಪಡೆದ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಸೊ ಸೈಕಲ್ ತೊಗೊಂಡು ಆಚೆ ಕಡೆ ಹೊರಡೋಣ ಅಂತ ಹೊರಟಿದ್ದೀನಿ. ನೋಡ್ರಿ ಹೊರಡೋಣ. ಎಕ್ಸ್ಪೆಕ್ಟ್ ಮಾಡಿದವರಷ್ಟು ಬಿಸಿಲು ಬರ್ತದೆ. ನಾನು ಎಲ್ಲಿದ್ದೀನಿ ಅಂದರೆ, ಸೊ ವೆಟ್ನರಿ ಇದು ಕ್ಯಾಂಪಸ್, ಇದು ಕ್ಯಾಂಪಸ್ ಒಳಗಡೆ ವೆಟ್ನರಿ ಹಾಸ್ಪಿಟಲ್ ಬರುತ್ತೆ, ವೆಟ್ನರಿ ಗ್ರೌಂಡ್ ಬರುತ್ತೆ, ವೆಟ್ನರಿ ಕಾಲೇಜ್ ಅಂದರೆ ಇಲ್ಲೊಂದು ಸಣ್ಣ ಕಾಲೇಜ್ ಇದೆ. ಯಾವುದಂದ್ರೆ ನಂಗೆ ಗೊತ್ತಿಲ್ಲ. ಈ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಇರುತ್ತೆ. 20 ಮಿನಿಟ್ಸ್ ಅಂದರೆ ನಿಮ್ಗೊಂದು ಒಳ್ಳೆ ಸೈಕ್ಲಿಂಗ್ ಟ್ರ್ಯಾಕ್ ಸಿಕ್ಕುತ್ತೆ ಅಂತ ಹೇಳ್ಬೋದು. ಯೂಸ್ಫುಲ್ ಕ್ಯಾಂಪಸ್ ಒಳಗಡೆ ನಿಮ್ಮ ಇಡೀ ಕ್ಯಾಂಪಸ್ ಒಳಗಡೆ ನೀವು ಸೈಕ್ಲಿಂಗ್ ಮಾಡ್ಬೋದು ನಿಮ್ಗೆ ಇಷ್ಟ ಇದ್ದರೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ನಿಮ್ಮ ಚೆಕ್ ಮಾಡ್ಬೋದು. ಸೊ ನಿಮ್ಗೆ ತೋರಿಸ್ತೇನೆ ಮುಂದೆ ಹೆಂಗಿರುತ್ತೆ ಜರ್ನಿ ಅಂತ. ನಾನು ಎಲ್ಲಿ ಕರ್ಕೊಂಡು ಹೋಗ್ತೇನೆ ಅಂದರೆ, ಆಲ್ಮೋಸ್ಟ್ ಎಷ್ಟೊಂದು ಜನ ಎಕ್ಸ್ಪ್ಲೋರ್ ಮಾಡಿರಲ್ಲ, ಸ್ಕೂಲ್ ಮಕ್ಕಳು ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಕ್ಯಾಂಪಸ್ ಕೂಡ ಯಾವ್ಯಾವ ಮೂಲಲ್ಲಿ ಏನೇನಿದೆ ಅಂತ. ಸೊ ನಾನು ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿರಿ. ನಾನು ಆ್ಯಕ್ಷನ್ ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಆದ್ರೂ ಆ ಕ್ವಾಲಿಟಿ ಅಷ್ಟೇ ಚೆನ್ನಾಗಿ ಬರಲ್ಲ ಅಂತ. ಸೇಫರ್ ಸೈಡಿಗೆ ನಾನು ಮೊಬೈಲಲ್ಲೇ ಮಾಡ್ತಿದ್ದೀನಿ. ಹೆಂಗಿರುತ್ತೆ ಅಂದರೆ ನೀವು ನೋಡ್ಬೋದು ಇಲ್ಲೇ. ಸೊ ಇಲ್ಲೊಂದು ಕ್ಯಾಂಟೀನ್ ಬರುತ್ತೆ. ಈ ಕ್ಯಾಂಟೀನಲ್ಲಿ ಇಲ್ಲೆಲ್ಲ ಕುತ್ಕೊಂಡು ನೀವು ತಿನ್ಬೋದು. ಟೈಮಿಂಗ್ಸ್ ಈವ್ನಿಂಗ್ ಟೈಮಲ್ಲೆಲ್ಲ ಬರೋ ಐಸ್ ಕ್ರೀಮ್ಸ್ ಕಾಫಿ ಟೀ ಸಿಕ್ಕುತ್ತೆ ಮಾತ್ರ. ಪ್ರೊಫೆಸರ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಕಾಫಿ ಟೀ ಕುಡಿತಿರ್ತಾರೆ, ಕಾಫಿ ಟೀ ಕುಡಿತಾರೆ. ಸೊ ನಿಮಗೆ ಮುಂದ್ಗಡೆ ರೈಟಲ್ಲಿ ಕಾಣಿಸ್ತಿರೋದು ವೆಟ್ನರಿ ಗ್ರೌಂಡು. ಸೊ ಅಲ್ಲಿ ಜನರು ಹೋಗ್ತಿದಾರಲ್ಲ, ಅಲ್ಲಿ ವೆಟ್ನರಿ ಗ್ರೌಂಡು ನಿಮಗೆ ಕಾಣಿಸುತ್ತೆ. ಇದು ವೆಟ್ನರಿ ಗ್ರೌಂಡು. ಸೊ ಇಲ್ಲೆಲ್ಲ ನೀವು ಪಾರ್ಕಿಂಗ್ ಮಾಡ್ಬೋದು ಸೈಕಲ್ಲು ಬೈಕ್ ಕಾರ್ನೆಲ್ಲ. ಓಕೆನಾ? ಇದ್ರ ಮುಂದೆ ಜನ ಹೋಗಲ್ಲ, ಅದೇ ನಾನು ಕರ್ಕೊಂಡು ಹೋಗಿ ತೋರಿಸ್ತೇನೆ. ತುಂಬ ರೇರ್, ಯಾರಿಗಾರ ಗೊತ್ತಿದ್ರೆ ಮಾತ್ರ ಹೋಗ್ತಾರೆ. ಈ ಕಡೆಯಿಂದ ರೂಟ್ ಕನೆಕ್ಟ್ ಆಗುತ್ತೆ ಈ ಕಡೆಯಿಂದ. ಸೊ ನ್ಯೂ ಬೆಲ್ ರೋಡಿಗೆ ಕನೆಕ್ಟ್ ಆಗುತ್ತೆ, ನಾನು ತೋರಿಸ್ತೇನೆ ಹೆಂಗೆ ಅಂತ. ಸೊ ಮುಂದೆ ಬಂದು ಲೆಫ್ಟ್ ತೊಗೊಂಡು ಈ ಮಣ್ ರೋಡ್ ಸಿಕ್ಕುತ್ತೆ ನಮಗೆ. ಗ್ರೌಂಡಿಂದ ಸ್ಟ್ರೈಟ್ ಬಂದು ಲೆಫ್ಟ್ ತೊಗೊಂಡು ಹಿಂಗಿರುತ್ತೆ. ನಾನು ನಿಂತ್ಕೊಂಡು ತೋರಿಸ್ತೇನೆ ನಮಗೆ. ಸೊ ಹಿಂಗೆ ಈ ಮಣ್ ರೋಡಲ್ಲಿ ಹೋಗಬೇಕಾಗತ್ತೆ, ನಾನು ತೋರಿಸ್ತೇನೆ ನಮಗೆ ಈ ಮಣ್ ರೋಡಲ್ಲಿ ಹಿಂಗೆ ಹೋಗಬೇಕು. ಅಂದರೆ ವೀಕೆಂಡ್ಸಲ್ಲಿ ನೀವು ಬರ್ಬೋದು ಇಲ್ಲಿ, ತುಂಬ ಚೆನ್ನಾಗಿರುತ್ತೆ ವೀಕೆಂಡ್ಸಲ್ಲೆಲ್ಲ ಬಂದರೆ ನೀವು. ಶಿಟ್, ಸೈಕಲ್ ಓಡಿಸ್ಕೊಂಡು ಮೊಬೈಲ್ನ ಕೈ ಹಿಡ್ಕೊಳ್ಳೋದು ತುಂಬ ಕಷ್ಟ ಆಗಿದೆ, ಆದರೆ ಪರವಾಗಿಲ್ಲ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಓಕೆ, ಹಾಂ, ಎಸ್, ಇದು ಕರೆಕ್ಟ್ ರೂಟು. ಸೊ ಇಲ್ಲಿ ನಿಲ್ಲಿಸ್ತೀನಿ ಒಂದು ನಿಮಿಷ, ನಿಮ್ಗೆ ಗೊತ್ತಾಗುತ್ತೆ ಸೈಕ್ಲಿಂಗ್ ಟ್ರ್ಯಾಕ್. ಸೊ ಹಿಂಗೆ ಇಲ್ಲೂ ಒಂದು ಸಣ್ಣ ಸಂದಿ ಇರುತ್ತೆ. ಸೊ ಹಿಂಗೆ ಹೋದರೆ ನಿಮಗೆ ಕರ್ಕೊಂಡು ಹೋದರೆ ಹಿಂಗೆ ಹೋದರೆ ಎಲ್ಲಿಗೆ ಹೋಗುತ್ತೆ ಅಂತ ನಾನು ತೋರಿಸ್ತೇನೆ ನಮಗೆ. ಸೊ ಹಿಂಗಿರುತ್ತೆ ಟ್ರ್ಯಾಕು. ಸೈಕಲಿಂಗ್ ಟ್ರ್ಯಾಕ್ ನೋಡ್ಬೋದು ನೀವು ಹೆಂಗಿರುತ್ತೆ ಅಂತ. ಮತ್ತು ನಿಮ್ಗೆ ಇಲ್ಲಿ ಹಿಂಗೆ ರೈಟ್ ಸೈಡಿಗೆ ಹೋದರೆ ಆ ಗ್ರೌಂಡಿಗೆ ಕನೆಕ್ಟ್ ಆಗುತ್ತೆ. ಸೊ ಹಿಂಗೆ ಲೆಫ್ಟಿಗೆ ಹೋದರೆ ನಿಮ್ಗೆ ಇನ್ನೊಂದು ಸ್ಪಾಟ್ ತೋರಿಸ್ತೀನಿ ಹೆಂಗೆ ಅಂತ.
ಆಗ್ಬೋದು. ಸೊ ಇದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಈ ಪಾರ್ಕ್ ಬಂದು ನಿಮಗೆ ಸಂಜೆ ನಗರ್ ಕನೆಕ್ಟ್ ಆಗುತ್ತೆ. ಸಂಜೆ ನಗರ್ ಓಡ ಅಶ್ವತ್ ನಗರ್ ಓಡ ಕನೆಕ್ಟ್ ಆಗುತ್ತೆ ನಿಮಗೆ. ಮೇನ್ ರೋಡ್ ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಗೊಂಡು ಅಶ್ವತ್ ನಗರು, ಅಲ್ಲಿಂದ ರೈಟ್ ತೊಗೊಂಡ್ರೆ ನಿಮಗೆ ಒಳಗಡೆ ನಿಮಗೆ ಇದೆಲ್ಲ RMV ಸೆಕೆಂಡ್ ಸ್ಟೇಜ್ದು. ಸೊ ಒಳಗಡೆ ನಿಮಗೆ ಅಲ್ಲೆಲ್ಲ ಬೆಲ್ ರೋಡ್ ಸಿಗುತ್ತೆ, ಬೆಲ್ ರೋಡ್ ಕನೆಕ್ಟ್ ಆಗೋದು ಅವರ ದಾರಿ ಇದು. ಸೊ ಹಿಂಗೆ ಹೋಗ್ಬೋದು. ಸೊ ಇದು ಅಂದರೆ ಇದೊಂದು ಗೇಟ್ ಆ್ಯಕ್ಚುಲಿ. ಸೊ ಇಲ್ಲಿ ನಾನು ತೋರಿಸ್ದಂಗೆ ನೋಡ್ಬೋದು ಮಕ್ಕಳೆಲ್ಲ ಸೈಕಲ್ ತೊಗೊಂಡು. ಇಲ್ಲಿ ಓಡಿಸೋಡೋಕ್ಕೆ ಒಳ್ಳೆ ಟ್ರ್ಯಾಕ್ ಇದು. ನಾನು ಕೇಳೋಣ ಬ್ರೋ, ನೀವು ಡೈಲಿ ಸೈಕಲ್ ಓಡಿಸ್ತೀರಾ ಇಲ್ಲಿ ಬೆಟ್ಟದ ಹತ್ರ? ಬೆಟ್ಟ ಅಲ್ಲಿ ಸ್ಟ್ರೈಟ್ ಹೋಗಿ ಹುಡುಗರು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಏನಿ ಬ್ರೋ ಒಂದು ಸಿಕ್ತೀನಲ್ಲಿ. ಓಕೆ ಸೊ ಇದು ಆ್ಯಕ್ಚುಲಿ ಸೈಕಲಿಂಗು. ಇಲ್ಲಿ ಸೈಕಲ್ ಓಡಿಸೋಕೆ ಚೆನ್ನಾಗಿರುತ್ತೆ ಯಾಕಂದರೆ ಫುಲ್ ನೇಚರ್ ಇರುತ್ತೆ. ಹಿಂಗೂ ದಾರಿ ಇದೆ. ಸೊ ನಾನು ಸೈಕಲ್ ತಳ್ಕೊಂಡು ಹೋಗ್ತಿದ್ದೀನಿ, ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ವೀಡಿಯೋ ಮಾಡಿಕೊಂಡು. ಸೊ ಹಿಂಗಿರುತ್ತೆ. ಎಸ್, ಇಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲಿ ಅಲ್ಲ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲ, ಫೈವ್ ಓ ಕ್ಲಾಕ್ ಇಲ್ಲ ಸಿಕ್ಸ್ ಓ ಕ್ಲಾಕ್ ತನಕ. ಓಕೆ, 4:30 ಟು 9, 9 ಇಲ್ಲ 10. ಓಕೆ, ಅದಾದ್ಮೇಲೆ 10 ಇಲ್ಲ 9 ಇರುತ್ತೆ ಅದು. ಓಕೆ, ಆಮೇಲೆ ಈವ್ನಿಂಗ್ 4 ಇಲ್ಲ 3:30. ಓಕೆ, ಅದಾದ್ಮೇಲೆ ನೈಟ್ 9:30 ತನಕ ಇರುತ್ತೆ. ನೈಟ್ 9:30 ತನಕ ಇಲ್ಲಿ ಕೂತ್ಕೊಬಹುದು, ಇಲ್ಲಂದ್ರೆ ಯೋಗ ಮಾಡೋದು ಅಷ್ಟೇ ಚೆನ್ನಾಗಿ ಮಾಡ್ಬೋದು. ಅಲ್ಲಿ ಹೌದಾ ಪಿಗ್ ಫಾರ್ಮ್? ಪಿಗ್ ಫಾರ್ಮ್ ಇದೆ ಇಲ್ಲಿ ಮೇಲ್ಗಡೆ ಹೋದ್ರೆ ಕಾಣಿಸ್ತಿದೆ ಶೀಟ್. ಹೌದು, ಹೆನ್ ಫಾರ್ಮ್. ಓಕೆ, ಇನ್ನ ಇಲ್ಲಿ ಒಳಗಡೆ ಹೋದ್ರೆ ಯುಎಸ್ ಕ್ಯಾಂಪಸ್ ಗ್ರೌಂಡ್, ಇನ್ನ ಮುಂದೆಗಡೆ ಹೋದ್ರೆ ಅದು ಹಾಲ್ದು ಡೈರಿ, ಕೌಸ್ ಡೈರಿ ಇದೆ. ಅದು ವೆಟರ್ನರಿ, ವೆಟರ್ನರಿ ಕಾಲೇಜ್, ವೆಟರ್ನರಿ ಹಾಸ್ಪಿಟಲ್ ನೋಡಿ. ನನಗೆ ಗೊತ್ತಿದೆ, ನನಗೆ ಇದೇ ಗೊತ್ತಿರಲಿಲ್ಲ. ಹಾಗಾಗಿ ನೀವಿಲ್ಲೇ ಡೈಲಿ ಬಂದು ಸೈಕಲ್ ಓಡಿಸಾಡ್ತೀರಾ? ಆಡ್ತೀರಾ? ಮುಂದೆ ಗ್ರೌಂಡಲ್ಲಿ ಆಡ್ತೀರಾ? ಓಕೆ, ನಿಮ್ಮ ಹೆಸರು ಹೇಳ್ಬಿಟ್ರಿ ಬೇಗ ಬೇಗ. ಹಾಯ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರು. ಮೋಸ್ಟ್ ನಾನು ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ನಾನು ನಿಮ್ಗೆ ನೋಡ್ಬೋದು, ಮಕ್ಕಳನ್ನೆಲ್ಲ ಮಾತಾಡಿದ್ದೆ ನಾನು. ಸೊ ನೀವು ನೋಡ್ಬೋದು ಇಲ್ಲಿ ಹಿಂದೆ ಇನ್ನೊಂದು ರಸ ನೋಡಿದಾಗ ಸೈಕಲ್ ತೊಗೊಂಡು ಓಡಿಸಾಡ್ತಿದ್ದೆ ಅಂದರೆ. ಇಲ್ಲಿ ಡೈಲಿ ಎವ್ರಿ ಸಿಂಗಲ್ ಡೇ ನಿಮ್ಗೆ ಏನು ಅಂದರೆ ಇಲ್ಲಿ ಬಂದು ಯೋಗಾಸನ ಮಾಡೋದು, ಸ್ಟ್ರೆಚ್ ಮಾಡೋದು, ಎಕ್ಸಸೈಸ್ ಮಾಡೋದೆಲ್ಲ ಮಾಡ್ತಾರೆ. ಅರ್ಲಿ ಮಾರ್ನಿಂಗ್ 4:00 ನಿಮಗೆ ಅವೈಲೇಬಲ್ ಇರುತ್ತೆ ಈ ಪಾರ್ಕ್ ಒಳಗಡೆ, ಯು ಎಸ್ ಕ್ಯಾಂಪಸ್ ಒಳಗಡೆ ಎಂಟ್ರಿ ಆಗ್ಬೋದು. ಇಲ್ಲಿ ಬಂದು ಒಳ್ಳೆ ನೇಚರ್ನ ಎಂಜಾಯ್ ಮಾಡ್ತೀರಂದರೆ ಇದಂತೂ ಒಳ್ಳೆ ಸ್ಪಾಟು. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ. ಸೊ ಸೈಕಲ್ ನಾನು ಇಲ್ಲಿ ನಿಲ್ಸಿದ್ದೀನಿ, ಇಲ್ಲಿ ನೋಡ್ಬೋದು ನೇಚರ್ ಹೆಂಗಿದೆ ಅಂತ. ಸೊ ಸನ್ಸೆಟ್ ಆಲ್ಮೋಸ್ಟ್ ಆಗ್ತದೆ, ಸನ್ಸೆಟ್ ಆಗ್ತದೆ. ಇನ್ನು ಮರಗಳು ಅಡ್ಡ ಇರೋದ್ರಿಂದ ನಮ್ಗೆ ಕಾಣಿಸ್ತಿಲ್ಲ, ಸರೌಂಡಿಂಗ್ ಹಿಂಗಿರುತ್ತೆ. ಈ ಸ್ಪಾಟ್ ನನಗೂ ಗೊತ್ತಿರಲಿಲ್ಲ, ನನ್ನ ಒಬ್ಬ ಫ್ರೆಂಡ್ ಕರ್ಕೊಂಬಂದ್ಬಿಟ್ಟು ನಾನು ತೋರಿಸಿದ್ದು. ಸೊ ಇಲ್ಲೆಲ್ಲ ಹಿಂಗಿರುತ್ತೆ ಅಂತ. ಸೊ ಅವತ್ತಿಂದ ಅವತ್ತಿನ ತುಂಬ ವರ್ಷದ ಮುಂಚೆ ನಾನು ಬಂದಿದ್ದೆ ಇಲ್ಲಿ. ಸೊ ಇವತ್ತೊಂದು ದಿವಸ ಬರೋಣ ಅನಿಸ್ತು. ಸೊ ನಿಮಗೆ ಒಂದು ಕ್ವಿಕ್ಕಾಗೆ ಈ ಜಾಗ ಕರ್ಕೊಂಬರೋಣ ಅನಿಸ್ತು, ಕರ್ಕೊಂಬಂದೆ. ಸೊ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಸ್ವಲ್ಪ ಮೆಡಿಟೇಷನು, ನೇಚರ್ನ ಎಂಜಾಯ್ ಮಾಡ್ತೀನಿ. ಆಮೇಲೆ ಚಿಕ್ಕ ನನಗಂತೂ ಸುಮ್ಮನೆ ಕುತ್ಕೊಂಡಿರೋಕ್ಕಾಗ್ತಲ್ಲ, ಸೊ ಅದಕ್ಕೆ ಒಂದು ರೌಂಡ್ ಹಾಕೋಣ, ಅಟ್ಲೀಸ್ಟ್ ಇಲ್ಲಾದರೂ ಸೈಕಲ್ ಓಡಿಸೋಣ ಅನಿಸ್ತಾ. ಸೊ ಓಡಿಸಾಡ್ತೀನಿ. ನ
ನಿಮಗೊಂದು ಕ್ವಿಕ್ ಅಪ್ಡೇಟ್ ಕೊಡ್ತೀನಿ ಏನು ಅಂತ. ನಾನು ತೊಗೊಂಡ್ರೆ ಸೈಕಲ್ ಬ್ರ್ಯಾಂಡ್ ಯಾವುದು ಅಂದರೆ ಗ್ರೋ ಅಂತ. ಆಲ್ಮೋಸ್ಟ್ ಒಂದು 2 months ಆಗಿದೆ, ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ. ಈ ಸೈಕಲ್ ಜೊತೆಗೆ ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ರಿವ್ಯೂ ಕೊಡ್ತೀನಿ ನಾನಂತೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮನಸ್ಸು ಪೂರ್ತಿಯಿಂದ ಹೇಳ್ತಿದ್ದೀನಿ. ಈ ಸೈಕಲ್ ವರ್ತ್ ಇಟ್ಟು ಬ್ಯಾಂಗ್ಳೂರಲ್ಲೂ ರೆಂಟಲ್ ಪರ್ಪಸ್ಗೆ ಒಂದು ಸೈಕಲ್ ಸಿಕ್ಕುತ್ತೆ ಅಂದರೆ ಸೊ ಈ ಬ್ರ್ಯಾಂಡ್ನ ರೆಕಮೆಂಡ್ ಮಾಡ್ತೀನಿ ಗ್ರೋ ಅಂತ. 100% ವರ್ತ್ ಇಟ್ಟು ಜಸ್ಟ್ ನಾನು 699 rupees ಮಂತ್ಲಿ ನಾನು EMI ಪೇ ಮಾಡ್ತಿದ್ದೀನಿ. ಸೈಕಲ್ ಬಗ್ಗೆ ಮಾತ್ರ ಏನು ಹೇಳೋಂಗೆ ಇಲ್ಲ. ನಾನು ನೋಡಿದ್ದು ರೆಡ್ ಕಲರ್ ಸೈಕಲ್, ನಾನು ನೋಡಿದ್ದು ರೆಡ್ ಕಲರ್ ಸೈಕಲ್ ಔಟ್ ಆಫ್ ಸ್ಟಾಕ್ ಇತ್ತು. ಸೊ ಗ್ರೀನ್ ನಾನು ಆ್ಯಕ್ಚುಲಿ ಜಸ್ಟಿಸ್ ಮಾಡಿರಲಿಲ್ಲ. ಸೊ ಫೋಟೋಲಿ ನೋಡಿದಾಗ ನನಗೆ ಇಷ್ಟನೇ ಇರಲಿಲ್ಲ. ಸೊ ಆದ್ರೂ ನಾನು ಈ ಬ್ರ್ಯಾಂಡ್ನ ನಂಬಿ ಸೈಕಲ್ ಕ್ವಾಲಿಟೀಸು ಫೀಚರ್ಸು ನಾನು ನೋಡಿದಾಗ ತುಂಬ ಇಷ್ಟ ಆಗೋಯಿತು. ಸೊ ಆಮೇಲೆ ನಾನು ಏನಾದ್ರು ಕ್ವಿಕ್ ಆಗಿ ನಾನು ಸೈಕಲ್ ಪರ್ಚೇಸ್ ಮಾಡಿದೆ. ಸೈಕಲ್ ಅಂದರೆ ಹೋಗ್ಬಿಟ್ಟು ನಾನು ಡೈರೆಕ್ಟಾಗಿ ನೋಡ್ಕೊಂಬಂದೆ. ಸೈಕಲ್ ಆಯಿತು ಇರಲಿ, ಆಮೇಲೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಬೋದು, ಇನ್ನೊಂದೇನು ಬೆಸ್ಟ್ ಆಪ್ಷನ್ ಅಂತ ಇರಲಿ. ಸೊ 1 year ಅಂದರೆ 12 months ಆದಮೇಲೆ ನಿಮಗೆ ಸೈಕಲ್ ಅಂದರೆ ಅಪ್ಗ್ರೇಡ್ ಆದಂಗೆ, ಅಪ್ಗ್ರೇಡ್ ಮಾಡ್ತಿರ್ತೀರ ನೀವು. ಸೊ ಮಕ್ಕಳು ದೊಡ್ಡವರಾದಂಗೆ ಸೊ ಸೈಕಲ್ ಚೇಂಜ್ ಮಾಡಬೇಕು ಅಂದರೆ ಈ ಸೈಕಲ್ ಕೊಟ್ಟು ಮತ್ತೆ ಹೊಸ ಸೈಕಲ್ ಕೊಡ್ತಾರೆ. ಸೊ ದ್ಯಾಟ್ ಇಸ್ ದ ಬೆಸ್ಟ್ ಆಪ್ಷನು. ಆಮೇಲೆ ಈ ಸೈಕಲ್ 0 maintenance ಅಂದರೆ ಪಂಚರ್ ಆದರೆ ಮಾತ್ರ ನಮ್ಮ ಹಂಡರಲ್ಲಿ ನಾವು ಅದನ್ನ ರಿಪೇರ್ ಮಾಡಿಸ್ಕೊಬೇಕಾಗುತ್ತೆ. ಈ ಬೇರೆ ಏನೇ ಸೈಕಲಿಗೆ ಸರ್ವಿಸ್ ಬೇಕಾದರೆ ಜಸ್ಟ್ ಅವ್ರ ಟೋಲ್ ಫ್ರೀ ನಂಬರ್ ಇದೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ತಕ್ಷಣವೇ ಬಂದು ಇಮಿಡಿಯೇಟಾಗಿ ಸೈಕಲ್ನ ಫ್ರೀ ಆಫ್ ಕಾಸ್ಟಲ್ಲಿ 0 maintenance ಸರ್ವಿಸ್ ಮಾಡಿಕೊಟ್ಟು ಹೋಗ್ತಾರೆ. ಅದೊಂದು ದೊಡ್ಡ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲೂ ಎತ್ಕೊಂಡು ಹೋಗಿ ಸೈಕಲ್ ಕೊಟ್ಟು ಅಲ್ಲಿ ಸರ್ವಿಸ್ ಮಾಡಿಸ್ಕೊಂಡು ತೊಗೊಂಬರಂಗಿರಲ್ಲ. ಸೊ ನಿಮ್ಮ ಮನೆ ಹತ್ರನೇ ಬಂದು ಬಿಸ್ ಮಾಡಿಕೊಡ್ತಾರೆ, ಅದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಾನಲ್ಲದೆ ನನ್ನ ಫ್ರೆಂಡ್ಸ್ಗೂ ರೆಕಮೆಂಡ್ ಮಾಡಿದ್ದೀನಿ ನಾನು ಸೈಕಲ್ ಓಡಿಸ್ಬೇಕು ಅಂತ. ನನಗೆ ಇವಾಗಲೂ ಖುಷಿ ಆಗುತ್ತೆ ಈವ್ನಿಂಗ್ ಟೈಮಲ್ಲಿ ಇಲ್ಲ ಮಾರ್ನಿಂಗ್ ಟೈಮಲ್ಲಿ ಎಲ್ಲರೂ ನಿಯರೆಸ್ಟ್ ಸ್ಪಾಟಿಗೆ ಹೋಗಬೇಕು, ಎಲ್ಲರೂ ಹೋಗಬೇಕು ಅಂದರೆ ಗಾಡಿಯಲ್ಲಿ ಹೋಗೋ ಬದಲು ಸೈಕಲ್ ಇದ್ರೆ ಮನೆಯಲ್ಲಿ. ಸೊ ತಕ್ಷಣ ಎತ್ಕೊಂಡು ಒಂದು ಹಾರ್ಡ್ಲಿ ಒಂದು 5 to 10 kilometers ಸೈಕಲ್ ಓಡಿಸಿದ್ರೆ ಫಿಟ್ ಬಾಡಿ ಫಿಟ್ ಆಗೋರುತ್ತೆ ಅಂತ ನಾನು ಯೋಚನೆ ಮಾಡ್ಬೋದು. ನಾನು ಸೈಕಲ್ ಇಸ್ಕೊಂಡು ಮುಂಚೆನೂ ಸೈಕಲ್ ಓಡಿಸಿದ ಇಷ್ಟ ಇದ್ದೀನಿ. ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ತುಂಬ ದಿವಸ ಆದಮೇಲೆ ಇಲ್ಲಿ ಬಂದು ಕುತ್ಕೊಂಡಿದ್ದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಾನು ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೈಕಲ್ ಜೊತೆಗೆ ಸೈಕಲ್ದು ಡೀಟೇಲ್ಡ್ ವ್ಲಾಗ್ ನಾನು ಮಾಡಿದ್ದೀನಿ, ಅದು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇವಾಗ ಇಲ್ಲಿಂದ ನಾನು ಹೊರಡಬೇಕು ಅನ್ನಿಸ್ತದೆ, ಯಾಕಂದರೆ ಮತ್ತೆ ಮನೆಗೆ ಹೋಗಬೇಕು. ಸ್ವಲ್ಪ ಫ್ರೆಶಪ್ ಆಗಿ ಮನೆಗೆ ಹೋಗೋಷ್ಟು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ ಮನೆಗೆ ಹೋಗೋಷ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಫ್ರೆಶಪ್ ಆಗಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ನೋಡಿರಿ ಮನೆಗೆ ಹೋಗೋಣ.